ಕೆಸಿಎನ್ ಮೇ ಆಪ್ಕಾ ಸ್ವಾಗತ ಹೈ ಮೈ ಕಿಂಗ್ ಹಮೀದ್. ನಮಸ್ಕಾರ, ಕೆಸಿಎನ್ ವಾರ್ತೆಗೆ ಸ್ವಾಗತ. ನಾನು ಸಬಿಹಾ. ಮೈಸೂರು ಡಿವಿಷನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಹಾಗೂ ಮೈಸೂರು ಧರ್ಮ ಪ್ರಾಂತ್ಯ ಕ್ರೈಸ್ತ ಜನರ ಅಭಿವೃದ್ಧಿ ಸಂಘದಿಂದ ಆಯೋಜಿಸಲಾದ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಟೈಲರಿಂಗ್ ತರಬೇತಿ ಮಾಡಿರುವವರಿಗೆ ಸ್ವಂತ ಟೈಲರಿಂಗ್ ಉದ್ಯೋಗ ಸೃಷ್ಟಿಸಿಕೊಳ್ಳಲು ಲೋನ್ ಮಾಡಿಸುವ ಪ್ರಕ್ರಿಯೆ ನರಸಿಂಹರಾಜ ಕ್ಷೇತ್ರದ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಮಹಿಳೆಯರಿಗೆ ಮಾಡಲಾಯಿತು. ಸ್ಟೀಫನ್ ಸುಜಿತ್ ಕಚೇರಿ ಕ್ರಿಶ್ಚಿಯನ್ ಸಮುದಾಯದ ಅನೇಕ ಜನರು ಹಾಜರಿದ್ದರು. ಸ್ಟೀಫನ್ ಸುಜಿತ್ ಮುಂಬರುವ ಚುನಾವಣೆ ಬಗ್ಗೆ ಮಾಧ್ಯಮದವರೊಂದಿಗೆ ಹಂಚಿಕೊಂಡಿದ್ದಾರೆ. ಸಂಘದ ಅಧ್ಯಕ್ಷರು ಗೌರೀಶ್ ಜೆ ಸ್ಟೀಫನ್ ಸುಜಿತ್, ಉಪಾಧ್ಯಕ್ಷರು ಜಾನ್ಸನ್ ಬೆನ್ನಾ, ಕಾರ್ಯದರ್ಶಿ ಮರಿಯಾ ಫ್ರಾನ್ಸಿಸ್, ಇತರರು ಉಪಸ್ಥಿತರಿದ್ದರು. ಬನ್ನಿ, ಛಾಯಾಗ್ರಾಹಕರಾದ ಅಬ್ದುಲ್ ಹಮೀದ್ ಜೊತೆ ನೋಡೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಈ ಪ್ರೋಗ್ರಾಮು ಸೆಂಟ್ರಲ್ ಗೌರ್ಮೆಂಟು ವಿಶ್ವಕರ್ಮ ಲೋನ್ ಸ್ಕೀಮ್ ಇದು. ನಮ್ಮ ಕ್ರಿಶ್ಚಿಯನ್ ಹೆಣ್ಮಕ್ಕಳು ಏನು ಟೈಲರಿಂಗ್ ವಿಭಾಗದಲ್ಲಿ ಅವರನ್ನು ತೊಡಗಿಸ್ಕೊಂಡು ಸುಮಾರು ವರ್ಷದಿಂದ ಅವರು ಈ ವೃತ್ತಿ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ಲೋನನ್ನು ಮಾಡಿಸ್ಕೊಡಂತ ಈ ಯೋಜನೆ ಮುಖಾಂತರ ಇವತ್ತು ನಮ್ಮ ಕಚೇರಿಲಿ ಮೈಸೂರು ಡಿವಿಷನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಮತ್ತು ಮೈಸೂರು ಧರ್ಮ ಪ್ರಾಂತ್ಯ ಕ್ರೈಸ್ತ ಜನರ ಅಭಿವೃದ್ಧಿ ಸಂಘ ಎರಡೂ ಸಂಘ ನಮ್ದೇನಿದೆ ಜಂಟಿಯಾಗಿ ಆಯೋಜನೆ ಮಾಡಿಕೊಂಡಿದ್ದು. ಸೊ ಇಂದು ಈ ಕಾರ್ಯಕ್ರಮ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಯ ಹೆಣ್ಮಕ್ಕಳಿಗೆ ಲೋನ್ ಅಪ್ಲಿಕೇಶನ್ನು ವಿತ್ ಅವ್ರದ್ದು ಟೈಲರಿಂಗ್ ಸರ್ಟಿಫಿಕೇಟು ಅಪ್ಲೋಡ್ ಕಾರ್ಯಕ್ರಮ ನಡೀತಾ ಇದೆ. ನೀವು ನೋಡ್ಬೋದು ಇಲ್ಲಿ ಸುತ್ತಮುತ್ತ ಎಲ್ಲ ಬಂದಿದ್ದಾರೆ. ಸೊ ಇದೊಂದು ಲೋನ್ ಯೋಜನೆಯ ಕಾರ್ಯಕ್ರಮ ಇಂದು ಹಮ್ಮಿಕೊಂಡಿದ್ದೀವಿ ನಮ್ಮ ಎರಡು ಅಸೋಸಿಯೇಷನ್ ಇಂದ. ಟೈಲರಿಂಗ್ ಸಂಬಂಧಪಟ್ಟಂತ ಲೋನು ಇಂದು ಹಮ್ಮಿಕೊಂಡಿದ್ದೀವಿ. ಇನ್ನು ಒಂದು ಎರಡು ಮೂರು ದಿನದಲ್ಲಿ ಇಲ್ಲ ಬರುವ ಭಾನುವಾರ ಈಗ ಹೊಸದಾಗಿ ಪ್ರಧಾನಮಂತ್ರಿಗಳ ಆರೋಗ್ಯ ವಿಮೆ ಒಂದು ಯೋಜನೆ ಬಂದಿದೆ. ಅದು ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಇರೋರಿಗೆ, ಎ ಪಿ ಎಲ್ ಕಾರ್ಡ್ ಇರೋರಿಗೆ 1.5 ಲಕ್ಷದ ಆರೋಗ್ಯ ವಿಮೆ ಸಿಗುತ್ತೆ, ಬಿ ಪಿ ಎಲ್ ಕಾರ್ಡ್ ಇರೋರಿಗೆ 5 ಲಕ್ಷದ ಆರೋಗ್ಯ ವಿಮೆ ಸಿಗುತ್ತೆ. ಅದನ್ನ ನಾವು ಬರವಾರ ಒಳಗೆ ನಮ್ಮ ಕಮ್ಯುನಿಟಿಯ ಎಲ್ಲ ಒಂದು ಬಡ ವರ್ಗದವ್ರು ಏನಿದೆ ಆ ಕಾರ್ಡ್ ವರ್ಗದವರು ಅವರಿಗೆ ಒಂದು ಒಳ್ಳೆ ದೊಡ್ಡ ವೇದಿಕೆಯಲ್ಲಿ ತುಂಬಾ ಜನರನ್ನ ಸೇರಿಸಿ ಮಾಡಿಸ್ಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಬರವಾರದಲ್ಲಿ ಅದನ್ನು ಮಾಡ್ತೀವಿ. ನಮ್ಮ ಅಸೋಸಿಯೇಷನ್ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಹೋರಾಟಗಳಲ್ಲಿ ಸೈಟ್ ಹೋರಾಟ ಆಗಿರ್ಬೋದು, ಇನ್ನು ಬೇರೆ ಬೇರೆ ಸೇವೆಗಳಲ್ಲಿ ಸಮಾಜ ಸೇವೆಗಳಲ್ಲಿ ಸದಾ ತೊಡಗಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ನಮ್ಮ ಸಮುದಾಯದ ಜನರಿಗೆ ತಲುಪಬೇಕಾದಂಥ ಯೋಜನೆಗಳು ಕೇಂದ್ರ ಸರ್ಕಾರದ್ದಾಗಿರಲಿ ರಾಜ್ಯ ಸರ್ಕಾರದ್ದಾಗಿರಲಿ ಯೋಜನೆಗಳು ಮನೆ ಮನೆಗೆ ತಲುಪ್ತಾ ಇಲ್ಲ. ಸೊ ಇದು ತಲುಪಿಸುವಂಥ ನಿಟ್ಟಿನಲ್ಲಿ ಇವತ್ತಿಂದ ನಮ್ಮ ಕಚೇರಿಯಲ್ಲಿ ಸ್ಕೀಮ್ಗಳು ಏನು ಯೋಜನೆಗಳು ಎರಡೂ ಸರ್ಕಾರದ ಬರ್ತವೆ ಅವನ್ನು ಸತತವಾಗಿ ಪ್ರತಿಯೊಂದನ್ನು ನಮ್ಮ ಸಮುದಾಯದ ಎಲ್ಲ ವರ್ಗದ ಜನರಿಗೆ ಅವಶ್ಯಕತೆ ಇರುವ ಎಲ್ಲ ವರ್ಗದ ಜನರಿಗೆ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಇನ್ನು ಮುಂದಕ್ಕೆ ನಮ್ಮ ಕಚೇರಿಯಿಂದ ಮಾಡ್ತೀವಿ. ಈಗ ಟೈಲರಿಂಗ್ಗೆ ಲೋನ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀವಿ, ಅದು ಒಂದು ಭಾಗ. ಅದು ಆ ಯೋಜನೆ ಅಡಿಯಲ್ಲಿ ಅದು ಅಪ್ಲಿಕೇಶನ್ ಅಪ್ಲೋಡ್ ಮಾಡೋದು ಟೈಲರಿಂಗ್ ಸರ್ಟಿಫಿಕೇಟ್. ಕಾರ್ಪೊರೇಷನ್ ಇಂದ ಯಾವಾಗ ಮಿಷಿನ್ ಲೈವ್ ಇದಾಗಿ ಕೊಡ್ತಾರೆ, ನೇರವಾಗಿ ಕೊಡೋಂತ ಒಂದು ಯೋಜನೆ ಜಾರಿ ಮಾಡ್ತಾರೆ, ಅವಾಗ ಅಲ್ಲಿಂದನೂ ಕೊಡಿಸುವಂತ ಒಂದು ಕಾರ್ಯಕ್ರಮಗಳ ಸ್ಥಳೀಯ ನಾಯಕರು, ಸ್ಥಳೀಯ ಶಾಸಕರು, ಸಂಸದರು ಎಲ್ಲರನ್ನ ಗಮನಕ್ಕೆ ತಗೊಂಡು ಅವ್ರ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಸಮುದಾಯಕ್ಕೆ ಯಾವ ಸ್ಕೀಮು ಯಾವ ಯೋಜನೆ ತಲುಪದೇ ಇರಂಗೆ ಆಗಬಾರ್ದು, ಪ್ರತಿ ಒಂದು ಮನೆಗೂ ತಲುಪುವಂಥ ಕೆಲಸನ ನಮ್ಮ ಅಸೋಸಿಯೇಷನ್ ಮುಖಾಂತರ ಮಾಡಬೇಕು ಅಂತಿದ್ದೀವಿ. ಕಾರಣ ನಾವು ಬರೀ ಇಷ್ಟು ವರ್ಷ ಬರೀ ಮತ ಚಲಾಯಿಸಿ ಬರೋದೇ ನಮ್ಮ ಕೆಲಸ ಆಗಿತ್ತು. ನಾವು ಭಾರತಾದ್ಯಂತ ಅತಿ ಹೆಚ್ಚು ಕೆಲವೊಂದು ಟ್ಯಾಕ್ಸ್ ಪೇಯರ್ಗಳ ಲೆಕ್ಕಾಚಾರದಲ್ಲಿ ಬರ್ತವೆ. ನಮ್ಮ ಕ್ರೈಸ್ತ ಸಂಸ್ಥೆಗಳಿದ್ದಾವೆ, ಆಸ್ಪತ್ರೆ ಇದ್ದಾವೆ, ಶಾಲೆ ಇದೆ, ತುಂಬ ಟ್ಯಾಕ್ಸ್ ಕಟ್ತೀವಿ. ಇವತ್ತು ಯಾವ ಯೋಜನೆಗಳಿವೆಲ್ಲ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ, ಎಲ್ಲ ತೆರಿಗೆ ಹಣದಿಂದಲೇ ಕೊಡ್ತಾ ಇರೋದಿದೆಲ್ಲ. ಸೊ
ಆ ತೆರಿಗೆ ಹಣದಿಂದ ಬರ್ತಾರಂತ ಹಣದ ಟ್ಯಾಕ್ಸ್ ಹಣದಿಂದ ಬರ್ತಾರಂತ ಯೋಜನೆಗಳು ನಮ್ಮ ಸಮುದಾಯದವ್ರು ತಲುಪನೇ ಇಲ್ಲ. ನಮ್ಮವರು ಓಟ್ ಹಾಕಿ ಬಂದ್ಮೇಲೆ ಯಾವ ನಾಯಕರ ಮನೆಗೆ ಹೋಗೋದೇ ಇಲ್ಲ, ಅನ್ಕಂಫರ್ಟಬಿಲಿಟಿ ಇರುತ್ತೆ. ಸೊ ಆ ಕಂಫರ್ಟಬಲ್ ಫೀಲು ನಮ್ಮದೇ ಆದಂಥ ನಮ್ಮವರೇ ಆದಂಥ ಎಲ್ಲರೂ ಸೇರಿ ನಮ್ಮ ಅಸೋಸಿಯೇಷನ್ ಮುಖಾಂತರ ಮಾಡಿ ಅವರಿಗೆ ಮನಮನೆ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾವು ಪ್ರತಿ ಒಂದು ಸಮುದಾಯದವರೆಗೂ ನಾವು ತಲುಪಿಸುವಂಥ ಕಾರ್ಯಕ್ರಮದಲ್ಲಿ ನಾವು ಕೈ ಹಾಕಿದ್ದೀವಿ. ಇವತ್ತಿಂದಲ್ಲ, ನಾವು 3 ವರ್ಷದಿಂದ 4 ವರ್ಷದಿಂದ ಇದೇ ಸಮಾಜ ಸೇವೆ ಕಾರ್ಯಕ್ರಮದಲ್ಲಿ ಇದ್ದೀವಿ. ನಾವು ಒಂದು ವೀಲ್ ಚೇರ್ ಕೊಟ್ಟರು ಯಾವ ಜಾತಿ ಯಾವ ಇವರು ಅಂತ ನೋಡಲ್ಲ, ಯಾರಿಗೆ ಅದರ ಅವಶ್ಯಕತೆ ಇದೆ ಅವರಿಗೆ ತಲುಪಿಸ್ತೀವಿ ಪ್ರತಿಯೊಂದನ್ನು. ಈಗ ನಮ್ಮ ಸಮುದಾಯದಲ್ಲಿ ನಾಯಕರುಗಳ ಕೊರತೆ ಇದೆ, ನಾಯಕರುಗಳ ಕೊರತೆ ಇದೆ ನಮ್ಮ ಸಮುದಾಯದಲ್ಲಿ. ಬೇರೆ ಸಮುದಾಯದಲ್ಲಿ ನಾಯಕರುಗಳು ಜಾಸ್ತಿ ಇದ್ದಾರೆ, ಅವ್ರ ಸಮುದಾಯದವರು ಅವ್ರ ನಾಯಕರ ಹತ್ರ ಹೋಗ್ತಾರೆ, ನಮ್ಮವ್ರು ಎಲ್ಲಿ ಹೋಗ್ತಾರೆ? ನಾಯಕತ್ವದ ಗುಣ ಮೊದಲನೇದಾಗಿ ನಮ್ಮ ಸಮುದಾಯದಲ್ಲಿ ಸೃಷ್ಟಿ ಆಗಬೇಕು. ನಮ್ಮವರು ನಮಗೆ ಕಂಫರ್ಟಬಲ್ ಫೀಲ್ ಆಗ್ತಾರೆ, ನಮ್ಮ ಜನ ಅಲ್ಲಿಗೆ ಹೋಗಿ ಕಷ್ಟಪಡ್ತಾರೆ, ಓಟಾಗ್ಬಿಡ್ತಾರೆ, ಬಂದ್ಬಿಡ್ತಾರೆ. ಸುಮ್ಮನೆ ಹೇಳೋದು, ನಾವು ಸರ್ಕಾರದಿಂದ ಕ್ರೈಸ್ತರಿಗೆಲ್ಲ ಕೊಡ್ತಾ ಇದ್ದೀವಿ, ಯಾರ ಮನೆಗೆ ತಲುಪ್ತಾ ಇದೆ? ಯಾರ ಮನೆಗೂ ತಲುಪ್ತಾ ಇಲ್ಲ. ತಲುಪ್ತಾ ಅಂತ ಕೇಳೋರವ್ರಾ? ಕೇಳೋರೇ ಇಲ್ವಲ್ಲ. ಜಗಮೆಚ್ಚಿದ ನಾಯಕ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಎಲ್ಲ ಬಡವರ್ಗದವ್ರಿಗೆ ಏನು ಸ್ಕೀಮ್ ಮಾಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರಿಗಾಗಲಿ ಎಲ್ರಿಗೂ, ನಮ್ಮ ಸಮುದಾಯಕ್ಕೆ ತಲುಪಬೇಕಾದಂಥ ಪ್ರತಿಯೊಂದು ಸ್ಕೀಮು ಕೇಂದ್ರದಂತಲ್ಲ ರಾಜ್ಯದೂ ಅಷ್ಟೇ. ನಾವು ಏನಿದ್ರು, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ನಮ್ಮ ಸಮುದಾಯಕ್ಕೆ ತಲುಪಿಸೋಂಥ ಕೆಲಸ ನಾವು ಮಾಡ್ತೀವಿ. ನಾಯಕರುಗಳ ಕೊರತೆ ಇರೋದ್ರಿಂದ ನಾವು ಅಸೋಸಿಯೇಷನ್ ಮುಗ್ಗಳ ಮುಖಾಂತರ ಅವ್ರಿಗೆ ಕಂಫರ್ಟ್ ಫೀಲ್ ಮಾಡಿ ಅದನ್ನು ಅವ್ರಿಗೆ ತಲುಪಿಸೋಂಥ ಕೆಲಸ ಮಾಡ್ತೇವೆ. ನಾವು ಇದಕ್ಕೆ ಆದಂಥ ವ್ಯಾಟ್ಸಪ್ ಗ್ರೂಪ್ಗಳು ಮಾಡಿದ್ದಾವೆ ನಮ್ಮ ಅಸೋಸಿಯೇಷನ್ ಹೆಸರಲ್ಲಿ. ನಮ್ಮ ವ್ಯಾಟ್ಸಪ್ ಗ್ರೂಪ್ನಲ್ಲಿ ಒಂದು 4-5 ಭಾಗಗಳಿದ್ದಾವೆ, ವಿಭಾಗಗಳಿದ್ದಾವೆ. ನಾವು ಏನೇನೋ ವಿಚಾರಗಳು ಮಾಡ್ತಾ ಇದ್ದೀವಿ, ಸೈಟ್ ಹೋರಾಟದ್ದು ಅದೊಂದು ವ್ಯಾಟ್ಸಪ್ ಗ್ರೂಪ್ ಇದೆ, ಮೈನಾರಿಟಿ ಸ್ಕೀಮ್ಸ್ದು ಏನಿದೆ ಅದ್ರದ್ದೊಂದು ವ್ಯಾಟ್ಸಪ್ ಗ್ರೂಪ್ ಇದ್ದಾವೆ. ಸೊ ನೇರವಾಗಿ ನಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ, ಗ್ರೂಪಲ್ಲೂ ಎಲ್ಲ ಆ್ಯಡ್ ಆಗ್ತಾ ಇದ್ದಾರೆ ಲಿಂಕ್ ಮುಖಾಂತರ. ಸೊ ನಮ್ಮಲ್ಲಿ ಆದಷ್ಟು ಎಲ್ಲ ಡೈರೆಕ್ಟ್ ಟಚ್ಚಲ್ಲಿ, ನಮ್ಮ ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, 4 ಜಿಲ್ಲೆ ಬರುತ್ತೆ ನಮ್ಮ ಧರ್ಮ ಪ್ರಾಂತ್ಯದಲ್ಲಿ, ಮೈಸೂರು ಧರ್ಮಕ್ಷೇತ್ರದಲ್ಲಿ ಎಲ್ಲ ಕ್ರೈಸ್ತರೂ ನಮ್ಮ ಜೊತೆ ಕೈ ಜೋಡಿಸಿ ಅವ್ರಿಗೇನಾದ್ರು ಸಹಾಯ ಸವಲತ್ತುಗಳು ನಮ್ಮಿಂದ ಏನಾದ್ರು ಆಗಬೇಕಂದ್ರೆ ಖಂಡಿತ ಪಡ್ಕೋಬೋದು. MP ಎಲೆಕ್ಷನ್ ನೋಡಿ, ಯಾರು ಸರಿಯಾದಂಥ ಕೆಲಸ ಮಾಡಿದ್ದಾರೆ ಅವ್ರು ಗೆಲ್ತಾರೆ. MP ಎಲೆಕ್ಷನ್ ಬಗ್ಗೆ ವಿಶ್ಲೇಷಣೆ ಮಾಡೋಂಥ ಅವಶ್ಯಕತೆ ಅಟ್ ಪ್ರೆಸೆಂಟ್ ನಮಗಿಲ್ಲ. ಯಾವ MP ಸೂಕ್ತವಾಗಿ ಜನಸಾಮಾನ್ಯರಿಗೆ ಎಟುಕ್ತಾರೆ, ಯಾವ MP ಕೆಲಸ ಮಾಡಿದ್ದಾರೆ, ಯಾವ MP ಯಾವುದೇ ಸಮುದಾಯಕ್ಕೆ ತ್ರೆಟ್ ಇಲ್ಲ, ಅವರ ಮಾತುಗಳಿಂದ ತ್ರೆಟ್ ಇಲ್ಲ ಅನ್ನೋದು, ಯಾವ ಸಮುದಾಯಕ್ಕೂ ನೋವಾಗದೇ ಇರೋಂಥದ್ದು, ಯಾರಿಗೇ ಆಗಿರಲಿ ನೋವಾಗಬಾರ್ದು, ಅಂಥವ್ರನ್ನ ಜನ ಆಯ್ಕೆ ಮಾಡ್ತಾರೆ. ನಮ್ಮ ಅಸೋಸಿಯೇಷನ್ನ ಬೆಂಬಲ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಏನು ತೀರ್ಮಾನ ಮಾಡಿಲ್ಲ. ಬಟ್ MP ಎಲೆಕ್ಷನ್ ಒಬ್ಬರು MP ನೋಡಿಕೊಂಡು ನಾವು ತೀರ್ಮಾನ ಮಾಡೋಕ್ಕಾಗಲ್ಲ, ನಮಗೆ ಒಬ್ಬ ನಾಯಕನ ನೋಡ್ಬೇಕು. ನಾವು ನಾಯಕ ನರೇಂದ್ರ ಮೋದಿ ಅವ್ರು ನೋಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ನಾವು ನಮ್ಮ ದೇಶಕ್ಕೆ ಬೇಕಾದಂಥದ್ದು ಒಬ್ಬ ನಾಯಕ, ಆ ನಾಯಕ ನರೇಂದ್ರ ಮೋದಿಯವರು, ಜಗಮೆಚ್ಚಿದ ನಾಯಕ. ಇವತ್ತು ನಮ್ಮ ದೇಶ ಎಲ್ಲೇ ಹೋದ್ರೂ ತಲೆ ಎತ್ಕೊಂಡು ನೋಡಂತ ಪ್ರಪಂಚದಲ್ಲಿ ಆ ಲೆವೆಲ್ಗೆ ತಂದಿಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ ಎಲ್ಲ ವರ್ಗಕ್ಕೂ ಮಾಡಿದ್ದಾರೆ. ಯಾರೋ ಒಬ್ರು ಏನೋ ಮಾತಾಡ್ತಾರೆ ಅಂತ ಆ ವ್ಯಕ್ತಿಯ ಆಯ್ಕೆಗೆ ತಪ್ಪಾಗಬಾರ್ದಿಲ್ಲ. ನರೇಂದ್ರ ಮೋದಿ ಅವರ ಆಯ್ಕೆ ಆಗಬೇಕು, ನರೇಂದ್ರ ಮೋದಿ ಅವರು ಬರಬೇಕು. ಮಿಕ್ಕಿದ ವಿಚಾರದಲ್ಲಿ ವೈಯಕ್ತಿಕವಾಗಿ ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಜನ ಯಾವ ರೀತಿ ಅವ್ರು MP ನೋಡಿರ್ತಾರೆ ಆ ರೀತಿ ಮತದಾನ ಚಲಾಯಿಸ್ತಾರೆ ಅಷ್ಟೇ. ನಮ್ಮ ನಾಯಕತ್ವ ಅವರಿರಬೇಕು ಅನ್ನೋದು ನಮ್ಮ ಉದ್ದೇಶ.